ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಈ ಮಹಾರಾಷ್ಟ್ರದ ಸಂತ ಪರಂಪರೆಯೊಳಗೆ ಸಂತ ಏಕನಾಥರ ಸ್ಥಾನ ಬಹಳ ದೊಡ್ಡದು. ಅವರು ಬರೆದಂಥ ಕೃತಿಗಳಾಗಲಿ, ಜ್ಞಾನ ಆಗಲಿ, ಅವರು ಬದುಕಿದಾಗಲೇ ದಂತಕಥೆ ಆದಂಥವ್ರವ್ರು. ಆಗ ಬರೆದಿಟ್ಟಿದ್ದಾರೆ ಕೆಲವರು, ಭಗವಂತನಲ್ಲಿ ಏಕನಾಥರಿಗೆ ಎಷ್ಟು ಶ್ರದ್ಧೆ ಇತ್ತು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಧನೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ರೀತಿ ಶತಮಾನಗಳವರೆಗೆ ಸಾಧಕರಿಗೆ ಮಾರ್ಗದರ್ಶಿ ಆಗುವಂಥದ್ದು. ಇನ್ನೊಂದು ಅತ್ಯಂತ ವಿಶೇಷ ಗುಣ ಏಕನಾಥರದು ಅಂದರೆ ತಾಳ್ಮೆ. ಅವ್ರ ಕೋಪವೇ ಬರ್ತಿದ್ದಿಲ್ಲಂತೆ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದವರಲ್ಲ, ಒಂದು ಬಿರುನುಡಿ ಆಡಿದವರಲ್ಲ. ಹಾಗೆ ಮನೋವಿಕಾರವನ್ನು ಜಯಿಸಿದಂಥವರು ಸಂತ ಏಕನಾಥರು. ಇವರು ಒಳ್ಳೆಯವರಾದರೂ ಎಲ್ಲರೂ ಒಳ್ಳೆಯವರಾಗಿರ್ಬೇಕಂತೇನಿಲ್ಲಲ್ಲ. ಊರಲ್ಲಿ ಒಬ್ಬ ಸಂತ ಏಕನಾಥರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಒಬ್ಬ ಹುಡುಗನ ತಯಾರು ಮಾಡಿ ಕಳಿಸಿದರು. ಏನು, ಏನಾದರೂ ತೊಂದರೆ ಕೊಡು ಸಂತ ಏಕನಾಥರಿಗೆ, ಅವ್ರ ಕೋಪ ಬರೆಸ್ಬೇಕು ನೀನು ಅಂತ. ಒಬ್ಬ ತರುಣ ಬಂದ ಪರೀಕ್ಷೆ ಮಾಡಬೇಕು ಅಂತ. ಈ ಸಂತರು ಪ್ರಾರ್ಥನೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಈತ ಅವ್ರನ್ನ ಬೈಯೋಕ್ಕೆ ಶುರು ಮಾಡಿದ. ಎಷ್ಟು ಬೈಗಳಾದವು, ಆದರೆ ಸಂತರ ಮುಖದಲ್ಲಿ ಯಾವ ವಿಕಾರನೂ ಕಾಣಿಸ್ತಿಲ್ಲ. ಇನ್ನೂ ಜಾಸ್ತಿ ಬೈದ, ಇನ್ನೂ ಅವಾಚ್ಯವಾಗಿ ಬೈಯೋಕ್ಕೆ ಶುರು ಮಾಡಿದ. ಆಗ ಏಕನಾಥರು ಹತ್ತಿರ ಬಂದು ಆ ತರುಣನ ಬೆನ್ತಟ್ಟಿ, ಯಾಕಪ್ಪ ಕೋಪ ಮಗು, ಕೋಪ ಒಳ್ಳೇದಲ್ಲಪ್ಪ, ನೀನು ಆರೋಗ್ಯ ಕೆಡತ್ತೋ, ನನ್ನ ಆರೋಗ್ಯ ಅಲ್ಲ, ನೀನು ಆರೋಗ್ಯ ಕೆಡತ್ತೆ ಅಂತ ಹೇಳ್ಬಿಟ್ರು. ಅವಾಗೇನು ಮಾಡ್ಬೇಕು ತೋಚಲಿಲ್ಲ. ಮುಂದೆ ಹೋಗಿದ್ದಿರಲ್ಲ ಏಕನಾಥರು, ಹಿಂದೆ ಬಂದು ಈ ತರುಣ ಅವ್ರ ಬೆನ್ ಮೇಲೆ ರಪ್ಪ ಅಂತ ಎರಡು ಹೊಡೆದ. ವಯಸ್ಸಾದ ಏಕನಾಥರ ಪಾಪ ಹಿಂದೆ ಬೆನ್ ಮೇಲೆ ಗುದ್ದಿದ್ರೆ ಏನಾಗುತ್ತೆ, ಜೋಲಿ ತಪ್ಪಿ ಮುಂದೆ ಬಿದ್ದರು, ಸಾವರಿಸ್ಕೊಂಡು ಎದ್ರು. ಅವನ ಕಡೆ ತಿರುಗಿ ನಿಂತು ಹೇಳಿದ್ರಂತೆ, ಅಯ್ಯೋ ಪಾಪ ಮಗು, ಕೈಗೆ ಪೆಟ್ಟಾಯ್ತಾನೋ ನಿನಗೆ, ನನ್ನ ಚರ್ಮ ಭಾಳ ದಪ್ಪಪ್ಪ, ವಯಸ್ಸಾದದ್ದು ಹಳೆ ಚರ್ಮ ದಪ್ಪ ಇರುತ್ತೆ, ನಿನ್ನ ಎಳೆ ಕೈ ಅಲ್ವಾ, ನೋವಾಯ್ತೇನೋ ಅಂತ ಕೇಳಿದ್ರಂತೆ. ಅವನು, ಹೌದು ಕೈ ನೋವಾದದ್ದು ಅಷ್ಟೇ ಅಲ್ಲ, ಹಸಿವೆ ಆಗಿದೆ, ಮನೆ ಕರ್ಕೊಂಡು ಊಟಕ್ಕೆ ಹಾಕ್ತೀರಾ ಅಂತ ಕೇಳಿದ. ಅಯ್ಯೋ ಬಾರೋ ಮಾರಾಯ, ಮನೆಗೆ ಬಂದರೆ ಯಾಕೆ ಬೇಡ ಅನ್ಲಿ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ಮನೆಗೆ. ಇದು ತಾಳ್ಮೆ ಶಿಖರ ಅನಿಸ್ಬಿಡುತ್ತೆ ನನಗೆ. ಮನೆಗೆ ಕರ್ಕೊಂಡು ಹೋದ್ರೆ ಅವ್ರ ಹೆಂಡತಿ ಅದೊಂದು ಅದ್ಭುತ ಅನಿಸ್ಬೇಕು. ಆಕೆಗೆ ಇವ್ರಿಗಿಂತ ಹೆಚ್ಚು ತಾಳ್ಮೆ. ಅದು ದಂಪತಿಗಳು ಹೇಗಿದ್ದರು ನೋಡಿ, ಸಾಮಾನ್ಯವಾಗಿ ಹಾಗೆ ಇರಲ್ಲ, ಸ್ವಭಾವ ಬೇರೆ ಇರ್ತವೆ. ಅದು ಇವರು ಏಕನಾಥರ ಮನಸ್ಥಿತಿಗೆ ಸಮಾನವಾಗಿದ್ದಂಥವ್ರು ಅವ್ರ ಹೆಂಡತಿ. ಈ ಹುಡುಗನ ಕೂಡಿಸಿ ಅಡುಗೆ ಮಾಡಿ ಎಲೆ ಹಾಕಿ ಊಟಕ್ಕೆ ಕರೆದ್ರು. ಆ ತಾಯಿ ಬಗ್ಗೆ ಊಟಕ್ಕೆ ಬಡಿಸುವಾಗ ಏಕನಾಥರಿಗೆ ಕೋಪ ಬರೆಸಲೇಬೇಕು ಅಂತ ಬಂದಿದ್ದಂತಾನೆ ಹುಡುಗ. ಇವನು ಏನು ಮಾಡಿದೆ ಗೊತ್ತಾ, ಟಕ್ ಅಂತ ಹಾರಿ ಅವ್ರ ಬೆನ್ ಮೇಲೆ ಕೂತ್ಕೊಂಡ್ಬಿಟ್ಟ ಏಕನಾಥರ ಹೆಂಡತಿ ಬೆನ್ ಮೇಲೆ. ಒಂದೇ ಸಲ ದೊಡ್ಡ ಹುಡುಗ ಬೆನ್ ಮೇಲೆ ಕೂತ್ರೆ ಏನಾಗುತ್ತೆ, ಭಾರ ತಾಳಲಾರದೆ ನೆಲಕ್ಕೆ ಕೈ ಊರಿ ಕೂತ್ಕೊಂಡ್ರು ಅವರು. ಆ ಏಕನಾಥರ ಹೆಂಡತಿ ಹೇಳ್ತಾರೆ, ಹುಷಾರು ಹುಷಾರು, ಹುಡುಗ ಬಿದ್ದಾನು. ಆ ಹುಡುಗ ಬೆನ್ ಮೇಲೆ ಕೂತಿದ್ರೆ ಅವನು ಬೈತಾ ಇಲ್ಲ, ಹುಷಾರು ನೇರವಾಗಿ ನಿಂತ್ಕೋಬೇಡ, ಬಿದ್ದು ಹೋಗ್ತಾನೆ ಪಾಪ ಅವನು, ಪೆಟ್ಟಾಗತ್ತೆ ಅವನಿಗೆ. ಆಕೆ ನಕ್ಬಿಟ್ಟು, ಹೌದು ಹೌದು, ಪುಟ್ಟ ಮಕ್ಕಳು ಹಾಗೆ ಅಲ್ವಾ ಈ ಕುರಿ ಮರಿ ಮಾಡು ಅಂತಾರೆ, ನಮ್ಮ ಮಗನೂ ಹಾಗೆ ಮಾಡ್ತಿರಲಿಲ್ಲ ಸಣ್ಣವನಿದ್ದಾಗ, ಈ ಹುಡುಗ ಸ್ವಲ್ಪ ದೊಡ್ಡವನು ಅಷ್ಟೇನೆ ಅಂದ್ರಂತೆ ಏಕನಾಥರ ಪತ್ನಿ. ಈ ಮಾತನ್ನು ಕೇಳಿದ್ದಾನೆ ಹುಡುಗನಿಗೆ ತನ್ನ ಬಗ್ಗೆನೇ ಜಿಗುಪ್ಸೆ ಬಂತು, ನಾಚಿಕೆ ಆಯಿತು. ಛೇ, ಇಂಥ ದೇವರಂಥವರಿಗೆ ತೊಂದರೆ ಕೊಡೋಕೆ ಬಂದಿದ್ದೇನಲ್ಲ ನಾನು, ಅವನು ಯಾವೊಂದೋ ಮಾತು ಕೇಳಿ ಕೋಪ ಬರೆಸ್ಬೇಕು ಅಂದಿದ್ದೀನಲ್ಲ. ಹೋಗಿ ಇಬ್ಬರಿಗೂ ಕಾಲು ಬಿದ್ದು ಹೇಳಿದಂತೆ, ಕ್ಷಮಿಸಿ ನನ್ನ ಅಂತ ಕೇಳಿದ. ಆಗ ಏಕನಾಥರ ಮಾತು ನೋಡಿ, ಕ್ಷಮೆ ಯಾಕೋ ಮಗು, ನಿನ್ನ ಮಗ ಇದ್ದಂಗಪ್ಪ, ಮಕ್ಕಳಾಟಿಕೆ ಮಾಡಿದರೆ ಕೋಪ ಬರುತ್ತೇನೋ ಅಂತ ಹೇಳಿ ಕಳಿಸಿದರು. ಇದು ಆತ್ಮ ಸಂಯಮದ ಅತ್ಯಂತ ಶ್ರೇಷ್ಠ ಮಾದರಿ ಅಂತ ಕರ್ಕೊಂಡಿದ್ದೆ ನಾನು. ಕೋಪ ಅನ್ನೋದು ಇದೆಯಲ್ಲ, ಅದು ಎರಡೂ ಅಲುಗೂ ಹರಿತವಾದಂಥ ಒಂದು ಆಯುಧ ಇದ್ದಾಗೆ, ಅದು ಬೆಂಕಿ ಇದ್ದಾಗೆ. ಕೋಪ, ನಾನು ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ನಾನು ತಾನೇ ಕೋಪ ಮಾಡ್ಕೊಳ್ಳೋದು. ಆ ಬೆಂಕಿ ನನ್ನಲ್ಲಿ ಹುಟ್ಟುತ್ತದೆ, ನನ್ನನ್ನು ಸುಡುತ್ತದೆ ಮೊದಲು, ಆಮೇಲೆ ಯಾರ ಮೇಲೆ ಹಾಕ್ತೀನೋ ಅವ್ರನ್ನ ಸುಡುತ್ತದೆ. ಎರಡು ಕಡೆಗೂ ಕತ್ತರಿಸುವಂಥದ್ದು ಅದು. ಕೋಪಕ್ಕೆ ಬಲಿಯಾಗೋರನ್ನ, ಕೋಪ ಮಾಡಿಕೊಂಡವ್ರನ್ನ, ಇಬ್ಬರನ್ನೂ ಕತ್ತರಿಸುತ್ತೆ ಅದು. ಕೋಪದಲ್ಲಿ ತಗೊಂಡಂಥ ನಿರ್ಧಾರ ಯಾವತ್ತೂ ಸರಿಯಾಗೋಕ್ಕೆ ಸಾಧ್ಯ ಇಲ್ಲ, ಅಪಾಯವನ್ನೇ ತಂದುಕೊಡುತ್ತದೆ. ನಾವು ಸಂತ ಏಕನಾಥರ ಮಟ್ಟಕ್ಕೆ ತಾಳ್ಮೆ ಬರದೇ ಹೋಗ್ಬೋದು, ಆ ಸಂಯಮ ಬರದೇ ಹೋದರು, ಕಡಿಮುಂದೆ ಮಾದರಿ ಇಟ್ಟುಕೊಂಡು ಸ್ವಲ್ಪ ಆ ಕಡೆ ಹೋದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಅದಕ್ಕೆ ಗುಂಡಪ್ಪ ಹೇಳ್ತಿದ್ರು, ಸಹನೆ ವಜ್ರದ ಕವಚ ಮಂಕುತಿಮ್ಮ, ತಾಳ್ಮೆ ಸಹನೆಗಳೇ ನಮ್ಮನ್ನು ಕಾಪಾಡೋದು. ನಾವು ಬೇಕಾದ ಹಾಗೆ ಜಗತ್ತಿರೋಕ್ಕೆ ಸಾಧ್ಯ ಇಲ್ಲ, ಜಗತ್ತನ್ನು ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ, ನಮ್ಮನ್ನು ಮಾತ್ರ ನಾವು ಬದಲಾಯಿಸ್ಕೋಬಹುದು. ನಮ್ಮಲ್ಲಿ ತಾಳ್ಮೆ ಸಂಯಮ ಇಟ್ಕೊಂಡಾಗ ನಮ್ಮ ಜೀವನ ಸಹನೆ ಮಾಡುವ ಹಾಗಾಗತ್ತೆ, ಸಂತೋಷ ಪಡೋ ಹಂಗಾಗತ್ತೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.